ಡಾಕ್ಟರ್ ಮಲ್ಲೇಶ್ ಹುಲ್ಲಮನಿ ನೆನಪಾರ್ಥವಾಗಿ ಹೈಪ್ಲೋವ್ ಆಕ್ಸಿಜನ್ ಯಂತ್ರವನ್ನ ಮೆಗಾನ್ ಆಸ್ಪತ್ರೆಗೆ ನೀಡಲಾಯಿತು. ಶಿವಮೊಗ್ಗದ ಸರ್ಕಾರಿ ನೌಕರರ ಭವನದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಬಸವ ಕೇಂದ್ರದ ಸ್ವಾಮಿ ಡಾಕ್ಟರ್ ಬಸವ ಮರಳಸಿದ್ದ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಈ ಯಂತ್ರವನ್ನ ಮೆಗಾನ್ ಆಸ್ಪತ್ರೆಯ ಮೆಡಿಕಲ್ ಸೂಪರಿಂಟೆಂಡ್ ಡಾಕ್ಟರ್ ಶ್ರೀಧರ್ ಹಾಗೂ ಡಿಎಚ್ಒ ಡಾಕ್ಟರ್ ರಾಜೇಶ್ ಸುರಗಿಹಳ್ಳಿ ಅವರಿಗೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದ ಡಿವಿಎಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಬಸವಗೌಡ, ಮೆಗಾನ್ ಆಸ್ಪತ್ರೆಯ ಅಧ್ಯಕ್ಷರಾದ ಡಾಕ್ಟರ್ ಶ್ರೀಧರ್, ಡಾಕ್ಟರ್ ಧನಂಜಯ್ ಸರ್ಜಿ, ಡಾಕ್ಟರ್ ಬಿರಾದರ್, ಡಾಕ್ಟರ್ ವಾಣಿಕೋರಿ, ಡಾಕ್ಟರ್ ಸ್ವರೂಪ್, ಎಚ್ಎಸ್ ಯೋಗೇಶ್, ಕೆಪಿ ಶ್ರೀಪಾಲ್, ನಾಗರಾಜ್ ಕಂಕಾರಿ, ಸಾಸ್ವೆಹಳ್ಳಿ ಸತೀಶ್, ಅಶೋಕ್ ಯಾದವ್, ಗುರುಮೂರ್ತಿ ಇನ್ನಿತರರು ಡಾಕ್ಟರ್ ಮಲ್ಲೇಶ್ ಅವರ ಜೊತೆಗಿನ ಒಡನಾಟವನ್ನು ಸ್ಮರಿಸಿಕೊಂಡರು. ಖ್ಯಾತ ಜನಪದ ಗಾಯಕ ಕೆ ಯುವರಾಜ್ ಅವರು ಗಾನ ನಮನವನ್ನು ಸಲ್ಲಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಸ್ ಈಶ್ವರಪ್ಪನವರು, ಶಾಸಕ ಪ್ರಸನ್ನ ಕುಮಾರ್ನವರು, ಡಿಸಿಪಿ ರವಿಚನ್ನಣ್ಣನವರ್, ನಿವೃತ್ತ ಎಸ್ಪಿ ಡಿಸಿ ರಾಜಪ್ಪ ಅವರು ವಿಡಿಯೋಗಳ ಮೂಲಕ ಡಾಕ್ಟರ್ ಮಲ್ಲೇಶ್ ಹುಲ್ಲಮನಿ ಅವರೊಂದಿಗಿನ ನೆನಪುಗಳನ್ನು ಹಂಚಿಕೊಂಡರು. ತನುವಿನೊಳಗನು ದೀನವೀತು ಎನ್ನ ಮನ ಕೊಂದು ಬಹಳ ನೋವಿನ ಮತ್ತು ದುಃಖದ ಸಂಗತಿ. ನಮ್ಮ ಶಿವಮೊಗ್ಗದ ರಾಜ್ಯದ ವೈದ್ಯಕೀಯ ಸೇವೆಯಲ್ಲಿ ಮಾನವತೆಯ ರೂಪವನ್ನು ಎಲ್ಲರಿಗೂ ಪರಿಚಯ ಮಾಡಿಸಿಕೊಟ್ಟಿರ್ತಕ್ಕಂಥ ವ್ಯಕ್ತಿ ನಮ್ಮ ಡಾಕ್ಟರ್ ಮಲ್ಲೇಶ್ ಸರ್ ಅವರು ನಮ್ಮೆಲ್ಲರನ್ನ ಅಗಲಿದ್ದು. ನಿಜವಾಗಿಯೂ ನನಗೆ ಯಾವುದೇ ಪದಗಳಿಲ್ಲ. ಆದರೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಭೂಮಿಯನ್ನು ಬಿಡುವ ಮೊದಲು, ಪ್ರಯಾಣವನ್ನು ಮುಗಿಸುವ ಮೊದಲು ಇಲ್ಲಿಂದ ಏನು ತೆಗೆದುಕೊಂಡು ಹೋದೆ ಎಂದು ನಮ್ಮೆಲ್ಲರಿಗೂ ಕೂಡ ನಾವು ಪರಿವೀಕ್ಷಣೆಯನ್ನು ಮಾಡಿದಾಗ ಆ ವ್ಯಕ್ತಿ ಆಡಿದ ಮಾತು, ಬದುಕಿದ ರೀತಿ, ನಮ್ಮೊಂದಿಗಿನ ವರ್ತನೆ, ಇಡೀ ನಮ್ಮ ಸಮುದಾಯಕ್ಕೆ ಸುತ್ತಲಿನ ವ್ಯಕ್ತಿಗಳ ಜೊತೆಗೆ ಬಿಟ್ಟು ಹೋಗಿರ್ತಕ್ಕಂಥ ಮಾನವೀಯ ಸಂಬಂಧ ಮತ್ತು ಮಾಡಿದ ಸಹಾಯ, ಅವರ ಜೀವನ ನಮಗೆ ಅವಿಸ್ಮರಣೀಯವಾಗಿ ಉಳಿಯುತ್ತೆ. ಅಂಥವರಲ್ಲಿ ಶಿವಮೊಗ್ಗದ ಎಂಟೈರ್ ಮೆಡಿಕಲ್ ಫ್ರಟರ್ನಿಟಿ ಪ್ಲಸ್ ಅದರ ಜೊತೆಗೆ ಹಲವಾರು ಸಾಮಾಜಿಕ ಕಾರ್ಯ, ಹಲವಾರು ಸಂಘ ಸಂಸ್ಥೆ ವೈದ್ಯಕೀಯ ಸೇವೆಯಲ್ಲೇ ಆಗಲಿ, ಸಾಮಾಜಿಕ ಸೇವೆಯಲ್ಲೇ ಆಗಲಿ, ಶಿಕ್ಷಣದಲ್ಲೇ ಆಗಿರಲಿ, ಅವರ ಸೇವೆ ಸದಾ ಸ್ಮರಣೀಯ. ಅದರಲ್ಲೂ ನನಗಿವತ್ತಿಗೂ ನೆನಪಿದೆ, ಹಾವೇರಿಯಿಂದ ಬರತಕ್ಕಂಥ, ಅವರ ಊರಿಂದ ಬರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ಉಚಿತವಾಗಿ ಚಿಕಿತ್ಸೆಯನ್ನು ಅವರು ಮತ್ತು ಮೇಡಮ್ ಮಾಡಿದ್ದನ್ನು ನನ್ನ ಕಣ್ಣಾರೆ ನಾನು ನೋಡಿದ್ದೀನಿ. ಅದಷ್ಟೊಂದು ಸಾಧನೆಯನ್ನು ಮಾಡಿದರೂ ಕೂಡ ಅವರ ಸರಳ ವ್ಯಕ್ತಿತ್ವ, ನಮ್ಮನ್ನೆಲ್ಲರನ್ನೂ ಕೂಡ ಅವರು ಸತ್ಕರಿಸುತ್ತಿದ್ದ ರೀತಿ ತುಂಬಾನೇ. ರೋಗಿಗಳಾದಂಥ ಸಂದರ್ಭದಲ್ಲಿ ಅವರಿಗೆ ಸಾಕಷ್ಟು ಶುಶ್ರೂಷ ಮಾಡಿ ಅವರ ಪ್ರೀತಿಯನ್ನು ಗಳಿಸಿದರು. ಏನು ಅವರೆಲ್ಲ ಒಂದು ಅವರ ಸ್ನೇಹಿತರವರಿಗೆ ಬಂದು ಒಂದು ಹಾಸ್ಪಿಟ್ಲನ್ನು ಮಾಡಿ ಅದರ ನಂತರ ಅವರೇ ಒಂದು ಸ್ವಂತವಾಗಿ ಸಿಟಿ ಹಾಸ್ಪಿಟ್ಲ್ ಅಂತ ಮಾಡಿ ಸ್ತ್ರೀ ರೋಗ ತಜ್ಞರಾಗಿ ಕೆಲಸವನ್ನು ಮಾಡ್ತಾ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಆಸ್ಪತ್ರೆಯನ್ನು ಮಾಡಿದ್ದಾರೆ. ಅವರು ಭಾಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಜೊತೆ ಜೊತೆಗೆ ಸಾಮಾಜಿಕವಾಗಿ ಸಹ ಅವರು ಕೆಲಸವನ್ನು ಮಾಡ್ತಾಯಿದ್ರು. ಅವ್ರಿಗೆ ರಾಜಕಾರಣದಲ್ಲೂ ಭಾಳ ಆಸಕ್ತಿ ಇತ್ತು. ಯಾರೇ ಜನ ಹೋದರೂ ಯಾರೋ ಇದ್ದರು ಅವರ ಕೆಲಸಗಳನ್ನು ಮಾಡಿಕೊಟ್ಟು ನಾವು ಏನಾದರೂ ಒಂದು ಫೋನ್ ಮೂಲಕ ಮಾತಾಡಿದ್ರು, ಒಂದು ದೂರವಾಣಿಯಲ್ಲಿ ಹೇಳಿದ್ರು ಸಹ ಆ ಪೇಷಂಟನ್ನು ಚೆನ್ನಾಗಿ ನೋಡಿಕೊಂಡು ಮತ್ತು ಏನಾದರೂ ಬಿಲ್ಗಳು ಹೆಚ್ಚಿಗೆ ಆಗಿದೆ ಅಂತ ಹೇಳಿದ್ರೆ ಕಡಿಮೆ ಮಾಡಿ ಅವರಿಗೆ ಅವ್ರ ಪರಿಸ್ಥಿತಿಯನ್ನು ನೋಡಿಕೊಂಡು ಅವ್ರ ಹತ್ರ ಎಷ್ಟಿದ್ದ ದುಡ್ಡು ಅಷ್ಟೇ ಇಸ್ಕೊಂಡು ಕಳಿಸ್ತಾಯಿದ್ರು. ಒಳ್ಳೆ ಕೆಲಸ ಮಾಡಿ ಇವತ್ತು ನಮ್ಮನ್ನು ಅಗಲೋಗಿದ್ದಾರೆ. ಅವರು ಯಾವತ್ತೂ ನಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿತಾರೆ. ಅವರಿಗೆ ಪರಮಾತ್ಮ ಚಿರಶಾಂತಿಯನ್ನು ಕೊಡಲಿ, ಜೊತೆಗೆ ಅವರ ಕುಟುಂಬ ವರ್ಗದವ್ರಿಗೆ ಈ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ. ಯಾಕೆಂದರೆ ಅವರ ಕುಟುಂಬನೂ ಸಹ ಎಲ್ಲ ಅವರ ಕುಟುಂಬದವ್ರೂ ವೈದ್ಯರಾಗಿದ್ದಾರೆ, ಮಕ್ಕಳು ವೈದ್ಯರಾಗಿದ್ದಾರೆ, ಇದೇ ಸೇವೆಯಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಅವರಿಗೆ ಈ ಭಗವಂತ ಶಕ್ತಿಯನ್ನು ಕೊಟ್ಟು ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡೋದಕ್ಕೆ ಒಂದು ಉತ್ಸಾಹ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಡಾಕ್ಟರ್ ಮಲ್ಲೇಶ್ ಹುಲಿಮನಿ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಅಂತ ಕೇಳಿದ್ವಿ, ಬಹಳ ನೋವಾಯಿತು. ಅವರಿಗೆ ಸೋಂಕು ತೆಗೆದಂಥ ಸಂದರ್ಭದಲ್ಲಿ ಸುದ್ದಿ ಬರ್ತಾ ಇತ್ತು,
ಅರ್ಧ ಗುಣ ಆಗಿದ್ದಾರೆ ಖಂಡಿತ ವಾಸಿ ಆಗ್ತಾರೆ ಅಂತಂತ ವಿಶ್ವಾಸದಲ್ಲಿ ನಾವಿದ್ವಿ ಆದರೆ ಇದ್ದಕ್ಕಿದ್ದಂಗೆನೆ ಅವರು ತೀರೋದ್ರು ಅಂತ ಕೇಳಿದ ತಕ್ಷಣ ದೊಡ್ಡ ಆಘಾತನೇ ಆಯ್ತು ನಮ್ಮೆಲ್ಲರೂ ಕೂಡ ಹುಲ್ಲುಮನೆಯವರು ಕೇವಲ ಒಂದು ವೈಯಕ್ತಿಕ ಒಂದು ಕುಟುಂಬದ ವ್ಯಕ್ತಿಗೆ ಆತ ಮಾತ್ರ ಅಲ್ಲ ಇಡೀ ಕರ್ನಾಟಕ ರಾಜ್ಯದ ಖಾಸಗಿ ವೈದ್ಯರುಗಳ ಜೊತೆ ಆತ್ಮವಿಶ್ವಾಸವನ್ನು ತುಂಬಿ ಅವರಿಗೆ ಬೇಕಾದಂತ ಎಲ್ಲ ಸಮಸ್ಯೆಯನ್ನು ಕೂಡ ಪರಿಹಾರ ಮಾಡುತ್ತಿದ್ದರು ಅಷ್ಟೇ ಅಲ್ಲದೆ ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಏನು ಸಮಸ್ಯೆ ಬಂದರೂ ಕೂಡ ನನ್ನ ಹತ್ರ ಬರ್ತಾ ಇದ್ದರು ರಾಜ್ಯ ಸರ್ಕಾರದಿಂದ ಈ ಕೆಲಸಗಳು ಆಗಬೇಕು ರಾಜ್ಯ ಸರ್ಕಾರದಿಂದ ಅನುಕೂಲಗಳು ಮಾಡಿಕೊಡಿ ನಮಗೆ ಈ ಮಾತನ್ನು ಹೇಳಿದಾಗ ಅದು ಹೇಳಂತ ಅಂಶಗಳು ನಿಜಕ್ಕೂ ಪ್ರಾಕ್ಟಿಕಲ್ ಆಗಿ ಸಮಸ್ಯೆ ಇರುತ್ತೆ ಹೇಳ್ತಾ ಇದ್ರು ಅದನ್ನು ಪರಿಹಾರ ಮಾಡೋದಕ್ಕೆ ಕೂಡ ಪ್ರಯತ್ನವನ್ನು ನಡೆಸ್ತಾ ಇದ್ದೀವಿ ಹೀಗಾಗಿ ಇವತ್ತು ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಶಕ್ತಿಯನ್ನು ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ ಅನ್ನೋಷ್ಟು ನೋವು ನಮಗೆಲ್ಲರಿಗೂ ಆಗ್ತಾ ಇದೆ ಇನ್ನು ಶಿವಮೊಗ್ಗ ನಗರಕ್ಕೆ ಸೀಮಿತವಾಗಿ ಜಿಲ್ಲೆಗೆ ಸೀಮಿತವಾಗಿ ಹೇಳಬೇಕು ಅಂತಂದರೆ ಅನೇಕ ವೈದ್ಯಕೀಯ ಸಂಸ್ಥೆಗಳಲ್ಲಿ ಬೆಳೆಯೋದಿಕ್ಕಿಂತಲೂ ಬಹಳ ಪ್ರಯತ್ನ ಮಾಡಿದ್ರು ಶಿವಮೊಗ್ಗ ನಗರದ ಖ್ಯಾತ ವೈದ್ಯರಾದಂಥ ಡಾಕ್ಟರ್ ಮಲ್ಲೇಶ್ ಹುಲ್ಲುಮನಿಯವರ ನಿಧನ ನನ್ನ ಮನಸ್ಸಿಗೆ ಭಾಳ ಆಘಾತವನ್ನು ಉಂಟು ಮಾಡಿದಂಥ ವಿಚಾರ ನಾನು ಶಿವಮೊಗ್ಗ ನಗರದಲ್ಲಿ ಅಡಿಷನಲ್ ಎಸ್ ಪಿ ಆಗಿ ಕರ್ತವ್ಯ ನಿರ್ವಹಿಸಿದಂಥ ಸಂದರ್ಭದಿಂದಲೂ ಡಾಕ್ಟರ್ ಮಲ್ಲೇಶ್ ಹುಲ್ಲುಮನಿಯವರ ಜೊತೆಗೆ ಸುಮಾರು 18 ವರ್ಷಗಳ ಒಡನಾಟ ನನಗಿತ್ತು ಬಹಳ ಅತ್ಯಂತ ಸಹೃದಯ ವ್ಯಕ್ತಿತ್ವದ ವ್ಯಕ್ತಿ ಡಾಕ್ಟರ್ ಮಲ್ಲೇಶ್ ಹುಲ್ಲುಮನಿಯವರು ನಾನು ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಂಥ ಸಂದರ್ಭದಲ್ಲಿ ಯಾವುದೇ ಒಂದು ಅಪಘಾತದ ಪ್ರಕರಣಗಳು ಬಂದಾಗ ಗಾಯಾಳುಗಳನ್ನು ಮತ್ತು ಆಸ್ಪತ್ರೆಗೆ ಸೇರಿಸ್ತಕ್ಕಂಥ ವಿಚಾರದಲ್ಲಿ ಯಾರಾದರೂ ಬಡವರಿದ್ದರೆ ಅಂಥವ್ರನ್ನ ನಾವು ರೆಫರ್ ಮಾಡಿ ಕಳಿಸಿದರೆ ಬಹಳ ನಮ್ಮ ಮಾತಿಗೆ ಗೌರವವನ್ನು ಕೊಟ್ಟು ಅವರನ್ನು ಅವರ ಆಸ್ಪತ್ರೆಗೆ ಸೇರಿಸಿಕೊಂಡು ಅವರಿಗೆ ಚಿಕಿತ್ಸೆಯನ್ನು ಕೊಟ್ಟು ಕಳಿಸ್ತಕ್ಕಂಥ ಸಹೃದಯದ ವ್ಯಕ್ತಿತ್ವ ಉಳ್ಳಂಥವರ ಮಲ್ಲೇಶ್ ಹುಲ್ಲುಮನಿಯವರ ಒಂದು ನಿಧನ ಶಿವಮೊಗ್ಗ ನಗರಕ್ಕಷ್ಟೇ ಅಲ್ಲ ವೈದ್ಯ ಲೋಕಕ್ಕೆ ತುಂಬಲಾರದ ನಷ್ಟ ಅಂತೇಳಿ ನಾನು ಭಾವಿಸ್ತೇನೆ ಈ ಒಂದು ಶ್ರದ್ಧಾಂಜಲಿ ಸಭೆಗೆ ನಾನು ಇವತ್ತು ಭಾಗವಹಿಸಬೇಕು ಅಂತ ಬೆಂಗಳೂರಿನಿಂದ ಹೊರಟು ಬಂದೆ ನನಗೆ ಅನಿವಾರ್ಯ ಕಾರಣಗಳಿಂದ ತುರ್ತಾಗಿ ಮತ್ತೆ ನಾನು ಬೆಂಗಳೂರಿಗೆ ಹೋಗಬೇಕಾದ ಕಾರಣ ನಾನು ನನ್ನ ಈ ಸಂದೇಶವನ್ನು ಶ್ರದ್ಧಾಂಜಲಿ ಸಭೆಯಲ್ಲಿ ಎಲ್ಲ ಸೇರಿರತಕ್ಕಂಥ ಮಲ್ಲೇಶ್ ರವರ ಅಭಿಮಾನಿಗಳಿಗೆ ತಿಳಿಸಿ ಅಂತೇಳಿ ನಾನು ನಮ್ಮ ಸ್ನೇಹಿತರಾದ ಶ್ರೀಪಾಲ್ ರವರಿಗೆ ಕೋರಿಕೊಂಡಿದ್ದೀನಿ ಹಾಗೂ ಮಲ್ಲೇಶ್ ರವರ ಕುಟುಂಬ ವರ್ಗಕ್ಕೆ ಈ ಅವರ ಸಾವಿನ ಒಂದು ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಾನು ರುದ್ರೇಗೌಡ ಅಂತ ವೃತ್ತಿಯಲ್ಲಿ ಕೈಗಾರಿಕೋದ್ಯಮಿ ಸಾಮಾಜಿಕ ಸೇವೆ ಮಾಡ್ತಾ ಮಾಡ್ತಾ ಈಗ ವಿಧಾನ ಪರಿಷತ್ ಸದಸ್ಯನಾಗಿ ಸನ್ಮಾನ್ಯ ಯಡಿಯೂರಪ್ಪನವರು ನಿಯೋಜಿಸಿದ್ದಾರೆ ಕಳೆದ 2 ವರ್ಷದಿಂದ ವಿಧಾನ ಪರಿಷತ್ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ ಡಾಕ್ಟರ್ ಮಲ್ಲೇಶ್ ಹುಲ್ಲುಮನಿ ಅವರನ್ನು ನಾವೆಲ್ಲರೂ ಕಳ್ಕೊಂಡು ಈಗ ಒಂದು ವಾರ ಆಗ್ತಾ ಬಂತು ಅವರ ಅಗಲಿಕೆ ಬರೀ ವೈದ್ಯಕೀಯ ಕ್ಷೇತ್ರಕ್ಕೆ ಮಾತ್ರ ಅಲ್ಲ ಸಾರ್ವಜನಿಕ ಕ್ಷೇತ್ರಕ್ಕೂ ಕೂಡ ಭಾಳ ದೊಡ್ಡ ಆಘಾತ ಅಂಥೇಳಿ ನನಗನಿಸಿದೆ ಬಹುಶಃ ಇವತ್ತು ಶಿವಮೊಗ್ಗದಲ್ಲಿ ಉತ್ತರ ಕರ್ನಾಟಕ ಭಾಗದಿಂದ ವೈದ್ಯರುಗಳು ಬಂದು ಜನಸೇವೆಯನ್ನು ಮಾಡ್ತಿದ್ದಾರೆ ಅನ್ನೋದು ಅದು ಸನ್ಮಾನ್ಯ ಮಲ್ಲೇಶ್ ಹುಲ್ಲುಮನಿ ಅವರ ಕಾರಣ ಅಂತ ನಾನು ಕೇಳಿ ತಿಳ್ಕೊಂಡಿದ್ದೇನೆ ಮತ್ತು ಅವ್ರ ಜೊತೆಗೆ ಮಾತಾಡುವಾಗ ಭಾಳ ದೊಡ್ಡ ಕನಸನ್ನು ಇಟ್ಕೊಂಡಂಥವ್ರು ಮಲ್ಲೇಶ್ ಹುಲ್ಲುಮನಿಯವರು ಬರೀ ವೈದ್ಯಕೀಯ ಕ್ಷೇತ್ರವನ್ನು ಸಮಗ್ರವಾಗಿ ಬೆಳೆಸೋದ್ರ ಜೊತೆಗೆ ಹಳ್ಳಿ ಜನಗಳಿಗೆ ಆದಷ್ಟು ಒಳ್ಳೆಯ ಚಿಕಿತ್ಸೆ ಸಿಗಬೇಕು ಅವರು ಕೂಡ ಎಲ್ಲರೂ ಏನು ದೊಡ್ಡ ದೊಡ್ಡ ನಗರಗಳಲ್ಲಿ ವೈದ್ಯಕೀಯ ಸೇವೆಯನ್ನು ಪಡೀತಾರೆ ಅದೇ ರೀತಿ ಇಲ್ಲೂ ಕೂಡ ಶಿವಮೊಗ್ಗ ಅಂತ ನಗರದಲ್ಲೂ ಪಡಿಬೇಕು ಅಂತೇಳಿ ಮತ್ತು ಇಲ್ಲಿ ಒಂದು ಈ ಭ್ರೂಣಗಳನ್ನು ವೃದ್ಧಿಪಡಿಸುವಂತಹ ಆತ್ಮೀಯರಾದ ಮಲ್ಲೇಶ್ ಡಾಕ್ಟರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರುತ್ತಾ ಈ ಗೀತೆಯನ್ನು ಅವರಿಗೆ ಸಮರ್ಪಿಸುತ್ತಿದ್ದೇನೆ ಹ್ಞೂ
ತನುವಿನೊಳಗನು ದಿನವಿತು ಎನ್ನ ಮನ ಕೊಂದು ಮಾತ ಹೇಳದೆ ಹೋದೆ ಹಂಸ ತನುವಿನೊಳಗನು ದಿನವಿತು ಹಳ್ಳ ಕೊಳ್ಳದ ಮಧ್ಯೆ ತಂಪಿನ ಬಳ್ಳಿ ಹುಟ್ಟಿ ಹಳ್ಳ ಕೊಳ್ಳದ ಮಧ್ಯೆ ತಂಪಿನ ಬಳ್ಳಿ ಹುಟ್ಟಿ ಬಳ್ಳಿಯ ಹಣ್ಣು ನೆಲ ಕುದುರಿ ಹೋಗುವಾಗ ತನ್ನ ಬಳ್ಳಿಗೊಂದು ಮಾತ ಹೇಳದೆ ಹೋದೆ ಹಂಸ ತನುವಿನೊಳಗನು ದಿನವಿತ್ತು ಕಾಯದ ಕೊಂಬೆ ಮ್ಯಾಲೆ ಮಾಯಾದ ಗಿಳಿ ಕೂತು ಕಾಯದ ಕೊಂಬೆ ಮ್ಯಾಲೆ ಮಾಯಾದ ಗಿಳಿ ಕೂತು ಕಾಯವ ಬಿಟ್ಟು ಗಿಳಿ ಹಾರಿ ಹೋಗುವಾಗ ತನ್ನ ಕಾಯಕ್ಕೊಂದು ಮಾತ ಹೇಳದೆ ಹೋದೆ ಹಂಸ ತನುವಿನೊಳಗನು ದಿನವಿತ್ತು ತನ್ನ ಮನ ಕೊಂದು ಮಾತ ಹೇಳದೆ ಹೋದೆ ಹಂಸ ತನುವಿನೊಳಗನು ದಿನ